ನಾನು ಜನತಾ ದರ್ಶನ ದಿನ ಮಾಡ್ತೀನಿ. ಇವತ್ತು ಮಾಡಿದ್ದು ಜನತಾ ಸ್ಪಂದನ, ಜನಸ್ಪಂದನ. ನಾವು ಅಲೆಮಾರಿ ಸಮುದಾಯದವರು, ನಮಗೆ ಇರಲು ಮನೆ ಇಲ್ಲ. ದಯಮಾಡಿ ನಮಗೆ ಮನೆ ಮಂಜೂರು ಮಾಡಿ ಸ್ವಾಮಿ. 40-50 ವರ್ಷದಿಂದ ಭೂಮಿ ಉಳುಮೆ ಮಾಡಿಕೊಂಡು ಬಂದಿದ್ದೀವಿ. ಈಗ ಭೂಮಿ ಮತ್ತೆ ಮನೆ ಬಿಡಬೇಕು ಅಂತ ನಮ್ಮೂರಿನವರು ಹೆದರಿಸ್ತಿದ್ದಾರೆ. ಹೊಡೆಯೋದು ಬಡಿಯೋದು ಮಾಡ್ತಿದ್ದಾರೆ. ನಮ್ಗೆ ಮನೆ ಕೊಡಿಸಿ ಸ್ವಾಮಿ. ನಾನು ಕ್ಯಾನ್ಸರ್ ಪೇಷಂಟ್, ನನ್ನ ಗಂಡನಿಗೆ ಸ್ಟ್ರೋಕ್ ಆಗಿದೆ. ನಮ್ಗೆ ಸರ್ಕಾರದಿಂದ ಏನಾದರೂ ನೆರವು ಕೊಡಿಸಿ, ನಾವು ಬದುಕು ಕಟ್ಕೋತೀವಿ. ಇದು ಕಂಡು ಬಂದದ್ದು ಮುಖ್ಯಮಂತ್ರಿಯವರ ಜನಸ್ಪಂದನ ಕಾರ್ಯಕ್ರಮದಲ್ಲಿ. ಹೀಗೆ ಸಾವಿರಾರು ಮಂದಿ ತಮ್ಮ ಅಹವಾಲುಗಳನ್ನು ಸಲ್ಲಿಸಲು ಬೆಳಗ್ಗೆಯಿಂದಲೇ ಕಾದು ಕುಳಿತು ತಮ್ಮ ಸಮಸ್ಯೆಗಳನ್ನು ಮುಖ್ಯಮಂತ್ರಿಯವರ ಮುಂದೆ ಬಿಚ್ಚಿಟ್ಟಿದ್ದಾರೆ. ಮುಖ್ಯಮಂತ್ರಿಗಳು ಇವರ ಸಮಸ್ಯೆಗಳನ್ನು ಆಲಿಸಿ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಈ ಬಗ್ಗೆ ಕ್ರಮ ಕೈಗೊಳ್ಳಲು ಆದೇಶಿಸುತ್ತಿದ್ದರು. ಸೋಮವಾರ ನಡೆದ ಮುಖ್ಯಮಂತ್ರಿಯವರ ಜನಸ್ಪಂದನ ಕಾರ್ಯಕ್ರಮದಲ್ಲಿ ಒಟ್ಟು 3812 ಅರ್ಜಿಗಳನ್ನು ಅಧಿಕಾರಿಗಳು ಸ್ವೀಕರಿಸಿದ್ದಾರೆ. ಇದರಲ್ಲಿ 2862 ಅರ್ಜಿಗಳನ್ನು ಈಗಾಗಲೇ IPGRS ತಂತ್ರಾಂಶದಲ್ಲಿ ನೋಂದಣಿ ಮಾಡಲಾಗಿದ್ದು 950 ಅರ್ಜಿಗಳನ್ನು ನೇರವಾಗಿ ಸ್ವೀಕರಿಸಲಾಗಿದೆ. ಇವುಗಳನ್ನು ಸಹ IPGRS ತಂತ್ರಾಂಶದಲ್ಲಿ ನೋಂದಾಯಿಸಿ ಸಂಬಂಧಿಸಿದ ಅಧಿಕಾರಿಗಳಿಗೆ ಸೂಕ್ತ ಕ್ರಮಕ್ಕಾಗಿ ಕಳುಹಿಸಲು ಕ್ರಮ ಕೈಗೊಳ್ಳಲಾಗುತ್ತಿದೆ ಎಂದು ಮುಖ್ಯಮಂತ್ರಿಗಳು ತಿಳಿಸಿದ್ದಾರೆ. ಕೇಳಿ, ನಾನು ಜನತಾ ದರ್ಶನ ದಿನ ಮಾಡ್ತೀನಿ. ಇವತ್ತು ಮಾಡಿದ್ದು ಜನತಾ ಸ್ಪಂದನ, ಜನಸ್ಪಂದನ. ಜನರಿಗೆ ಅವರ ಸಮಸ್ಯೆಗಳಿಗೆ ಪರಿಹಾರ ಕೊಡಬೇಕು ಅಂತೇಳಿ ಇವತ್ತು ಮಾಡಿದ್ದದ್ದು. ಆದರೆ ನಮ್ಮ ನಿರೀಕ್ಷೆಗೂ ಮೀರಿ ಜನ ಬಂದುಬಿಟ್ಟಿದ್ದಾರೆ. 1000-2000 ಜನ ಬರಬಹುದು ಅಂತ ಲೆಕ್ಕ ಹಾಕಿತ್ತು. 4000-5000 ಜನ ಬಂದಿದ್ದಾರೆ. ಅರ್ಜಿಗಳೇ ಸುಮಾರು 3500-4000 ಅರ್ಜಿಗಳು ಬಂದಿದ್ದಾವೆ. ಸೊ ಹಂಗಾಗಿ ನಾನು ಬೆಳಿಗ್ಗೆಯಿಂದ 10:30-11 ಗಂಟೆಯಿಂದ ಕೂತಿದ್ದೀನಿ. ಇಷ್ಟೊತ್ತನಕ ಬರೆದರೂ ಕೂಡ ಸಾಕ, ಟೈಮ್ ಸಾಲಲಿಲ್ಲ. ಅದಕ್ಕೆ ಭಾಳ ಜನ ಇದ್ರಲ್ಲ, ಅದಕ್ಕೆ ನಾನೇ ಹೋಗಿ ಸ್ವತಃ ಹೋಗಿ ಭೇಟಿ ಮಾಡಿ ಅರ್ಜಿಗಳನ್ನು ಸ್ವೀಕಾರ ಮಾಡಿದ್ದೀನಿ. ಅದೆಲ್ಲ ಅಧಿಕಾರಿಗಳಿಗೂ ಹೇಳಿದ್ದೀನಿ. ಎಲ್ಲ ಅರ್ಜಿಗಳಿಗೂ ಕೂಡ ಆ ಸಮಸ್ಯೆಗಳೇನಿದ್ದಾವೆ ಆ ಸಮಸ್ಯೆಗಳಿಗೆ ಪರಿಹಾರ ಹುಡುಕ್ತಕ್ಕಂಥ ಕೆಲಸ ಮಾಡಬೇಕು. ಕಾನೂನು ರೀತಿ ಮಾಡಲಿಕ್ಕಾದರೆ ಎಲ್ಲ ಪರಿಹಾರಗಳನ್ನು ಕೊಡ್ತಕ್ಕಂಥ ಕೆಲಸ ಮಾಡಬೇಕು. ವಿಶೇಷವಾಗಿ ಕೆಲವೆಲ್ಲ ಉದ್ಯೋಗ ಕೊಡಿಸಿ ಅಂತ ಬರ್ತಾರೆ, ಅದು ಉದ್ಯೋಗ ಕೊಡಿಸೋದು ಕಷ್ಟದ ಕೆಲಸ ಆಗ್ಬೋದು. ಆದರೂ ಕೂಡ ಅಂಗವಿಕಲರು ಭಾಳ ಜನ ಬಂದಿದ್ದಾರೆ. ಅವ್ರಿಗೆಲ್ರಿಗೂ ಕೂಡ ಎಲ್ಲೆಲ್ಲಿ ಕೆಲಸ ಕೊಡಿಸಿಕ್ಕಾಗುತ್ತೆ, ಕೆಲಸ ಕೊಡೋಕ್ಕಾಗತ್ತೆ, ಟ್ರೈಸೈಕಲ್ ಕೊಡಲಿಕ್ಕೆ ಸಾಧ್ಯ ಆಗ್ತದೆ, ಮತ್ತು ಅವ್ರಿಗೆ ಪೆನ್ಷನ್ ಕೊಡಲಿಕ್ಕೆ ಸಾಧ್ಯ ಆಗ್ತದೆ, ಅವೆಲ್ಲನೂ ಕೂಡ ಕೊಡಬೇಕು ಅಂತ ಹೇಳಿದ್ದೀನಿ. ಮತ್ತು ಹೆಚ್ಚಾಗಿ DCಗಳ ಹತ್ರ ಖಾತೆಗಳು ಬದಲಾವಣೆ ಮಾಡಿ ಅಂತನ್ನೋದು, ಪಾಣಿಗಳು ಕೊಡಿ ಅಂತಕ್ಕಂಥದ್ದು, ಆಮೇಲೆ ಪೋಡಿ ಮಾಡಿಕೊಡಿ ಅಂತಕ್ಕಂಥದ್ದು, ಸರ್ವೆ ಮಾಡಿಕೊಡಿ ಅಂತಕ್ಕಂಥದ್ದು, ಇವೇ ಜಾಸ್ತಿ. ಮತ್ತು ಇಲ್ಲಿ ಸ್ವಲ್ಪ ಪೊಲೀಸ್ನವರು ಪೊಲೀಸ್ ಇಲಾಖೆಗಳಿಗೆ ಸಂಬಂಧಪಟ್ಟಂಥ ಕೆಲವು ಸಮಸ್ಯೆಗಳನ್ನು ಬೆಂಗಳೂರಿನಲ್ಲಿ ವಿಶೇಷವಾಗಿ ಹೆಚ್ಚಾಗಿ ಬೆಂಗಳೂರಿನಲ್ಲಿ ಹೇಳಿದ್ದಾರೆ. ಅದೆಲ್ಲ ನಾನು ಪೊಲೀಸ್ನವರಿಗೆ ಪೊಲೀಸ್ ಕಮಿಷನ್ಗೆ ಇಳಿದಿದೆ, ಕೂಡಲೇ ಅವಕ್ಕೆಲ್ಲ ಪರಿಹಾರ ಮಾಡಿಕೊಂಡು. ಸೊ ಇವತ್ತು ಜನರು ಏನು ವಿಶ್ವಾಸ ಇಟ್ಕೊಂಡಿದ್ದಾರೆ ಅದನ್ನು ಆ ವಿಶ್ವಾಸ ಉಳಿಸ್ಕೊಳ್ತಕ್ಕಂಥ ಪ್ರಯತ್ನ ಒಂದು. ಎರಡನೇದು, ನಾನು ಈಗಾಗಲೇ 1 ತಿಂಗಳಿಂದೆ ಪತ್ರ ಬರೆದಿದ್ದೆ ಎಲ್ಲ ಜಿಲ್ಲಾಧಿಕಾರಿಗಳಿಗೆ, ಜಿಲ್ಲಾ ಮಂತ್ರಿಗಳಿಗೆ ಪತ್ರ ಬರೆದಿದ್ದೆ. ನಿಮ್ಮ ನಿಮ್ಮ ಜಿಲ್ಲೆಯಲ್ಲಿ ಜನ ಸಂಪರ್ಕ ಸಭೆ ಮಾಡಿ ಅಲ್ಲೇ ಸ್ಥಳೀಯವಾಗಿ ಸಮಸ್ಯೆಗಳನ್ನು ಬಗೆಹರಿಸಬೇಕು ಅಂತ ಬರೆದಿದೆ. ಕೆಲವರು ಈಗಾಗಲೇ ಉತ್ತರ ಕೊಟ್ಟಿದ್ದಾರೆ, ಇನ್ನು ಕೆಲವರು ಉತ್ತರ ಕೊಟ್ಟಿಲ್ಲ. ಅವ್ರಿಗೂ ಕೂಡ ಉತ್ತರ ಕೊಡಬೇಕು ಅಂತ ಮೊನ್ನೆ ಕ್ಯಾಬಿನೆಟ್ ಮೀಟಿಂಗಲ್ಲಿ ಹೇಳಿದ್ದೀನಿ. ಸೊ ಸ್ಥಳೀಯವಾಗಿ ಸಾಧ್ಯವಾದ ಮಟ್ಟಿಗೆ ಅಲ್ಲೇ ಕೆಳ ಹಂತದಲ್ಲೇ ಬಗೆಹರಿಸ್ತಕ್ಕಂಥ ಕೆಲಸ ಮಾಡ್ಬೋದು. ಇವತ್ತು ಕೂಡ ಹೇಳಿದ್ದೀನಿ, ಇನ್ನು 3 ತಿಂಗಳ ನಂತರ ಮತ್ತೆ ಮಾಡ್ತೀನಿ, ನಾನು ಜನಸ್ಪಂದನ ಕಾರ್ಯಕ್ರಮ ಮತ್ತೆ ಮಾಡ್ತೀನಿ. ಆಗ ಇಷ್ಟೊಂದು ಅರ್ಜಿಗಳನ್ನು ಕೆಳ ಹಂತದಲ್ಲಿ ಇತ್ಯರ್ಥ ಆಗಬೇಕಾಗಿರ್ತಕ್ಕಂಥವೆಲ್ಲ ಸಮಸ್ಯೆಗಳನ್ನು ತಗೊಂಬರ ಕೂಡುದು ರಾಜ್ಯ ಮಟ್ಟದಲ್ಲಿ ಇತ್ಯರ್ಥ ಆಗಬೇಕಾದಂಥ ಅಥವಾ ನನ್ನ ಹಂತದಲ್ಲಿ ಇತ್ಯರ್ಥ ಆಗ್ತಕ್ಕಂಥ ಸಮಸ್ಯೆಗಳು ಮಾತ್ರ ತರಬೇಕು. ಒಂದು ವೇಳೆ ನೀವು ಬಗೆಹರಿಸದೇ ಹೋದರೆ, ನಾವು ಯಾವ ಅಧಿಕಾರಿ ಬಗೆಹರಿಸಲ್ಲ ಅವ್ರ ಮೇಲೆ ಕಠಿಣವಾದಂಥ ಕ್ರಮ ತಗೊಳ್ತೀನಿ ಅಂತ
ನಾನು ಎಚ್ಚರಿಕೆಯನ್ನು ಕೂಡ ಕೊಟ್ಟಿದ್ದೇನೆ. 15 ದಿನಗಳು ಅಂತ ಹೇಳಿದ್ದೀನಿ, 15 ದಿನದಲ್ಲಿ ಕೊಡಬೇಕು. ಮತ್ತೆ ಅವ್ರಿಗೆಲ್ಲರಿಗೂ ಕೂಡ ಆಮೇಲೆ ಭಾಳ ಹೆಚ್ಚಾಗಿ ಈ ಮುಖ್ಯಮಂತ್ರಿಗಳ ಪರಿಹಾರ ನಿಧಿಯಿಂದ ದುಡ್ಡು ಕೊಡಬೇಕು. ಯಾಕೆಂದರೆ ಇವತ್ತು ಮೆಡಿಕಲ್ ಬಿಲ್ಗಳು ಜಾಸ್ತಿ ಆಗ್ಬಿಟ್ಟಿದ್ದಾವೆ, ಕ್ಯಾನ್ಸರು ಮತ್ತು ಕಿಡ್ನಿ, ಆಮೇಲೆ ನಿಮಾನ್ಸ್ನಲ್ಲಿ ಆಗ್ತಕ್ಕಂಥ ಕೇಸ್ಗಳು, ಆಮೇಲೆ ಹಾರ್ಟ್ಗೆ ಸಂಬಂಧಪಟ್ಟಂಥವು, ಇವು ಎಲ್ಲ ಜಾಸ್ತಿ ಆಗ್ಬಿಟ್ಟಿದ್ದಾವೆ. ಇವತ್ತಿನವರೆಗೆ ನಾನು ಬಂದ ಮೇಲೆ ಸುಮಾರು 25 ಕೋಟಿ ರೂಪಾಯಿಗಳನ್ನು ಕೊಟ್ಟಿದ್ದೀನಿ. ನಾನು ಮುಖ್ಯಮಂತ್ರಿ ಆದಮೇಲೆ ಇವತ್ತಿನವರೆಗೆ 25 ಕೋಟಿ ರೂಪಾಯಿಗಳಷ್ಟು ಕೊಟ್ಟಿದ್ದೀನಿ, ದಿನ ಬರ್ತಲೇ ಇರ್ತವೆ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು eedina.com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.